ಬರೀ ತೋರಣ ಇತ್ತು, ಇವಾಗ ನೋಡಿ ದಬ ದಬ ಜೋಡಿಸ್ತಾ ಇದ್ದಾರೆ. ಇವಾಗ ಬಂದಿದ್ದಾರೆ ಪಾಪ. ಒಂದ್ಸಲಿ ಹೇಳಿ ಏನೇನಕ್ಕೆಲ್ಲ ನೋವು ಹೋಗುತ್ತೆ ಅಂತ. ಇದು ಧನ್ವಂತರಿ ನೋವು ನಿವಾರಕ ಮಲ ಮೇಡಮ್. ತಲೆ ನೋವು, ಕುತ್ತಿಗೆ ನೋವು, ಭುಜದ ನೋವು, ಸೊಂಟ ನೋವಿಗೆ, ಹಲ್ಲು ನೋವಿಗೆ, ಗಜಕರ್ಣಕ್ಕೆ, ಇಸುಬಿಗೆ, ತದ್ದಿಗೆ, ವಾಯುವಾತಕ್ಕೆ ಎಲ್ಲದಕ್ಕೂ ಬರ್ತದೆ ಮೇಡಮ್. ಅಲ್ಲಿ ನಾವು ಬಾಯಿಗೆ ಇಡ್ಬೋದು? ಡೈರೆಕ್ಟ್ ಬಾಯಿಗೆ. ಏನಾಗಲ್ಲ, ಈ ಸೈಡ್ ಎಫೆಕ್ಟ್ ಏನಿಲ್ಲ. ತಿನ್ನೋ ಐಟಮ್ ಮೇಡಮ್ ಇದು ಹಾಕಿರೋದು, ಬೆಳ್ಳುಳ್ಳಿ, ಲವಂಗ, ದಾಲ್ಚಿನ್ನಿ, ಎಣ್ಗಿರೆ ಎಣ್ಣೆ, ಸಾಸಿವೆ ಎಣ್ಣೆ, ಅಜ್ವಾನ ಅರಕು, ಜೇನ್ಮೇಣ, ಅಲ್ವೇರಾ, ಎಲ್ಲ ತಿನ್ನೋ ಐಟಮೇ ಹಾಕಿರೋದು. ಏನು ಸೈಡ್ ಎಫೆಕ್ಟ್ ಇಲ್ಲ, ಯಾವುದೇ ನೋವಿರಲಿ ಕಡಿಮೆ ಆಗುತ್ತೆ ಮೇಡಮ್. ಟೂ ಡೇಸಲ್ಲಿ ರಿಸಲ್ಟ್. ಜಸ್ಟ್ ಅಪ್ಲೈ ಮಾಡೋದು, ಉಜ್ಜೋದು, ಮಾಲಿಶ್ ಮಾಡೋದು ಏನಿಲ್ಲ. ಸುಮ್ಮನೆ ಅಪ್ಲೈ ಮಾಡೋದು, ಜಸ್ಟ್ ಅಪ್ಲೈ ಮಾಡೋದು. ರಾತ್ರಿ ಹಚ್ಕೊಳೋದು, ಬೆಳಗ್ಗೆ ಬಿಸಿನೀರು ಹಾಕೋದು. ಫೋನ್ ನಂಬರು, ಅಡ್ರೆಸ್ ಎಲ್ಲ ಇದೆ. ನಾನೊಂದು ತೊಗೊಂಡಿದ್ದೀನಿ ನಮ್ಮ ಅಪ್ಪಾಜಿಗೆ ಕಾಲು ನೋವು ಅಂತ, ನೋಡೋಣ. ಇಲ್ಲಿ ಎಲ್ಲ ತರಹದ ತರಕಾರಿಗಳ ಬೀಜ. ಥ್ಯಾಂಕ್ ಯು ಮೇಡಮ್. ಇವರೇ ಇದಕ್ಕೆ ಓನರು. ಎಲ್ಲ ಥರದಗಳ ಬೀಜಗಳಿದ್ದಾವೆ ಇಲ್ಲಿ. ಯಾವುದು ಇಲ್ಲ ಅಂತ ಆಚೆ ಹೋಗಂಗಿಲ್ಲ ನೋಡಿ. ಎಲ್ಲ ಎಷ್ಟು ಒಂದು ಆಂಟಿ? ಇದು ಸಣ್ಣ ಪ್ಯಾಕೆಟ್ 20 ರೂಪಾಯಿ. ಇದು 20 ರೂಪಾಯಿ. ದೊಡ್ಡವು ಎಲ್ಲ 100 ರೂಪಾಯಿ. ದೊಡ್ಡವು ಎಲ್ಲ 100 ರೂಪಾಯಿ. ನೀವು ಎಷ್ಟು ಕ್ವಾಲಿಟಿ ತಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚೆನ್ನಾಗಿ ಬರುತ್ತೆ, ಮನೆ ಮೇಲ್ಗಡೆ ಪಾಟಲ್ಲೂ ಹಾಕಬೋದು ಇವು. ನೋಡಿ ಎಲ್ಲ ಇದೆ, ಎಲ್ಲ ಥರದ ಇದೆ. ಯಾವುದು ಇಲ್ಲ ಅನ್ನಂಗಿಲ್ಲ. ಹಿಂದೆಗಡೆ ಇದೆ ನೋಡಿ, ಇನ್ನೂ ಅಲ್ಲಿ ಸ್ಟಾಕ್ ಎಲ್ಲ ಇಟ್ಟವ್ರೆ, ಏನು ತೊಂದರೆ ಇಲ್ಲ. ಎಷ್ಟು ಜನ ಬಂದರೂ ಕೊಡ್ತಾರೆ, ಭಯ ಇಲ್ಲ. ಯಾವ್ದ್ರ ಹೋಸಲಿ ಚೆನ್ನಾಗಿತ್ತು, ಹೋಸಲಿ ಚೆನ್ನಾಗಿತ್ತು. ಹಾಂ, ತುಂಬ ಚೆನ್ನಾಗಿತ್ತು. ನೋಡೋದೇ ಜಾಸ್ತಿ ತಗೊಳ್ಳೋರು. ಹಾಂ, ಅದೇ ಅದೇ. ಮಾವಿನ ಹುಳ ಹಾಕ್ತಂತೆ, ಗೊತ್ತಿಲ್ಲ ಏನಂತ. ಮೇವಿನ ಜೋಳ, ಮೇವಿನ ಅಲಸಂದೆ, ಅಲಸಂದೆ, ಮೇವಿನ ಜೋಳ, ಅದಕ್ಕೆ ಬೇರೆ ಇದೆ ಮೇವಿನ ಜೋಳ, ಅದು ಇದೆ ಅಂತ. ಇದು ಜೋಳ ಅಂತ, ಎಷ್ಟು ಸಣ್ಣಗಿದೆ ಜೋಳ. ಇದು ಜೋಳ, ಇರೋದೆಲ್ಲ ಜೋಳ, ಆದರೆ ತುಂಬ ಡಿಫ್ರೆಂಟಾಗಿದೆ. ಇವರಿನ್ನ ಬಂದಿಲ್ಲ, ಎಲ್ಲ ಚೀಲ್ಗಳಿಲ್ಲೇ ಇದ್ದಾವೆ, ಯಾರು ಬಂದಿಲ್ಲ. ಅಲ್ಲ ಒಂದೊಬ್ಬರು ಗ್ರೂಪ್ ನಿಂತಿದ್ದಾರೆ, ನಾವು ಫೋಟೋ ವಿಡಿಯೋ ಮಾಡ್ಕೊಂಬಿಡೋಣ. ಇನ್ನೇ ಯಾರು ಬಂದಿಲ್ಲ ಇಲ್ಲಿ. ಯಾರು ಬಂದಿಲ್ಲ ಇಲ್ಲಿ. ಎಲ್ಲ ಹೂವಿಗಳಿಗೆ ಒಣಬಿ ಹೂವು. ಇದು ಸೇಮ್, ಇಲ್ಲೆಲ್ಲ ಫ್ಲವರ್, ಅಲ್ಲೆಲ್ಲ ತರಕಾರಿ ಇತ್ತು, ಇಲ್ಲೆಲ್ಲ ಫ್ಲವರ್, ಎಲ್ಲ ಫ್ಲವರ್ ಇದೆ. ಎಷ್ಟೊಂದು ಎಲ್ಲನಾ? ಎಲ್ಲ 20 ರೂಪಾಯಿ. ತರಕಾರಿ ಇತ್ತಿದೆ ಸೇಮ್, ಇಲ್ಲ ಇಲ್ಲೆಲ್ಲ ಫ್ಲವರ್ ಇದೆ. ಇಲ್ಲೂ ತರಕಾರಿನೂ ಇದೆ, ಈ ಕಡೆ ಎಲ್ಲ ತರಕಾರಿ, ಆ ಕಡೆ ಎಲ್ಲ ಫ್ಲವರು. ಅರ್ಧ ಭಾಗ ನೋಡಿ, ಇದೆಲ್ಲ ತರಕಾರಿ. ಇನ್ನು ಅರ್ಧ ಭಾಗ ಈ ಕಡೆ ಫ್ಲವರು. ಎಲ್ಲ ಥರದ ಸೊಪ್ಪಿದೆ. ಎಲ್ಲ ಥರದ ಸೊಪ್ಪುಗಳಿದೆ. ಇಲ್ಲೂ ತರಕಾರಿ ಬೀಜ, ಹೂವಿನ ಬೀಜ ಇದೆ. ಇಲ್ಲೆಲ್ಲ ಫ್ಲವರ್. ಈ ಕಡೆ ತರಕಾರಿ, ಹಣ್ಣು ಎಲ್ಲ ಇದೆ. 20 ರೂಪೀಸಾ? 30 ರೂಪೀಸ್. 20 ಇದು 30 ಅಂದರೆ ಕ್ವಾಲಿಟಿ ಚೆನ್ನಾಗಿದೆಯಾ ಅಂತಲ್ಲ, ಏನೋ ಗೊತ್ತಿಲ್ಲ. ಜಾಸ್ತಿ ಐಟಮ್ ಇದೆಯಾ ಅಂತ ಗೊತ್ತಿಲ್ಲ, ಬೀಜ ಒಳಗಡೆ ಜಾಸ್ತಿ ಇರುತ್ತೆ ಅನಿಸುತ್ತೆ, ಅದಕ್ಕೆ 30 ರೂಪಾಯಿ ಹೇಳ್ತಾರೆ. ಇಲ್ಲಿ ಎಲ್ಲ ಥರದ್ದಿದೆ. ಇಲ್ಲಿ ಪ್ರತಿ ಒಂದು ಇದೆ.
ಒಳಗಡೆ ಜಾಸ್ತಿ ಇದೆ ಅನ್ಸುತ್ತೆ, ಜಾಸ್ತಿ ಇದೆ. ಎಲ್ಲ ಥರದ ಹಣ ಇದೆ. ಅಲ್ಲಿ ಫೋನ್ ನಂಬರ್ ಇದೆ ಅವ್ರಿಗೆ. ಈ ಥರ ಎಲ್ಲ ಈ ಥರ ಈ ಚಿತ್ರದಲ್ಲಿ ಬರೋದೆಲ್ಲ ತೋರಿಸಿದ್ದಾರೆ. ಇಲ್ಲಿ ಇದು ಕಲ್ಲಂಗಡಿ ಹಣ್ಣು. ಕುಂಬಳಕಾಯಿ, ಹೀರೆಕಾಯಿ, ಕಲ್ಲಂಗಡಿ ಹಣ್ಣು, ಟೊಮೊಟೊ, ಹೀರೆಕಾಯಿ, ಮೆಣಸಿನ್ಕಾಯಿ, ಇದು ಐಟಮ್ ನಂಬರ್ ನಂಬರ್ ಇದು. ಅಲ್ಲಿ ಔಷಧಿ ಔಷಧಿ ಇದು ಎಲ್ಲ ವೈರು ಮೋಟ್ರು ರೈತರದ ಇದು. ಇವೆಲ್ಲ ತಗೊಂಡೋಗಿ ಏನು ಬೆಳೆಸಿದ್ರು ಅವರು ತರಕಾರಿ ಮಾರ್ಕೆಟ್ಗೆ ಹಾಕಿದ ತಕ್ಷಣ ಕಡಿಮೆ ಕೊಡಬೇಕು, ಅದು ಅವ್ರ ಕಷ್ಟ. ಇಲ್ಲಿ ಮೋಟ್ರ್ ಇಟ್ಟಿದ್ದಾರೆ ದೊಡ್ಡದಾಗಿ, ಇದಕ್ಕೆ ನೀರು ಬಂದು ಈ ಟ್ಯಾಂಕಿಗೆ ಅಲ್ಲಿಂದ ಈ ಕಡೆ ಹೊರಗಡೆ ಬರೋದಕ್ಕೇನು. ಅಲ್ಲೆಲ್ಲ ಡಿಫ್ರೆಂಟ್ ಮೋಟ್ರ್ ಇಟ್ಟಿದ್ದಾರೆ. ಇಲ್ಲಿ ಗಿಡಗಳು, ಪರಂಗಿ ಗಿಡ, ಏನೇನು ಗಿಡ ಎಲ್ಲ ಇಟ್ಟವ್ರೆ. ಇದು ಎಷ್ಟು ದಪ್ಪ ಇದೆ ನೋಡಿ, ಸೀಬೆಕಾಯಿ ತುಂಬ ದಪ್ಪ ಇದೆ. ಇದು ನಿಂಬೆ ಯಾಕಲ್ರಿ ನೀವು ಬಂದ ಬೆಟ್ಟ ಆಯ್ತು ಇನ್ನ ದಪ್ಪ ಇದೆ. ನಮಸ್ಕಾರ. ಹಾಂ ಹ್ಞೂ ಯಾಕಲ್ ನಮಸ್ಕಾರ. ಇದು ಅದರ ಗಿಡ ವೆಂಕಟಪ್ಪ ದೇವನಹಳ್ಳಿ. ಡೆಲಿವರಿ 15-20 ಬೀಜಗಳೆಲ್ಲ ಅಲ್ಲಿ ಬಿಜಿ ಆಗ್ಬಿಟ್ಟಿದ್ದಾರೆ ಯಾರು ಬೆಳಗ್ಗೆನೆ ಅಲ್ವಾ. ಇದೇ ಅದ್ರ ಗಿಡ. ಪೊಲೀಸು ಅವಾಗ ಕುಂದಿಂದ ಅಲ್ಲೇ ಕೂತಾರ ನೋಡಿ. ಎಲ್ಲರೂ ಕುತ್ಕೋಬೋದು, ಹೋಗಿ ಕುತ್ಕೊಳ್ಳೋಕೆ ಮಾಡಿದ್ದಾರೆ. ಈ ಕಡೆ ಏನಿದೆ, ಈ ಕಡೆ ಮೋಟ್ರ್ ಇದೆ. ಮೋಟ್ರ್ ಇನ್ನೂ ಓಪನ್ ಮಾಡಿಲ್ಲ. ಒಳಗಡೆ ಪೈಪೆಲ್ಲ ತೋರಿಸ್ತೀನಿ. ಕೆಸಿಮ್ ಪೈಪು ಅಂತಾರಲ್ಲ ಅದೇ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ನೀವು ಯಾರನ್ನ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕೆಸಿಮ್ ಪೈಪು ಮೋಟ್ರ್ ಒಳಗಡೆ ಇಳೇ ಬಿಡ್ತಾರಲ್ಲ ಅದೇ ಅನಿಸುತ್ತೆ. ಇದು ಎಕ್ಸಿಟ್ ಫ್ಯಾನ್ ಥರ ಇದೆ. ಎಕ್ಸಿಟ್ ಫ್ಯಾನ್ ಬಟ್ ಏನಂತ ಗೊತ್ತಿಲ್ಲ.
ಹಾಂ.